ಶಾಸ್ತ್ರಿಗಳೇ. ನಮಸ್ಕಾರ. ಇವ್ರು ಯಾರು? ಅದೇ ನಾ ಮೊನ್ನೆ ಬಂದಿದ್ನಲ್ಲ, ಮಗಿ ಕಳ್ದೋಗೈತೆ, ಉಡಿ ಕೊಡಿ ಶಾಸ್ತ್ರಿಗಳೇ ಅಂತ. ಮಗು ತಾಯಿ ಅಲ್ಲದೆ ಹೋದ್ರು ವ್ರತ ಉಪವಾಸ ದೇವ್ರು ಅಂತ ಆ ಮಗಿಗೋಸ್ಕರ ಬಹು ಕಷ್ಟಪಟ್ಬಿಟ್ರು ಕಾಂಚನ ಅಂತ ನಮ್ಮ ಕುಟುಂಬದವ್ರೇ. ಇಲ್ಲಿಗೆ ಬರೋರೆಲ್ಲ ಸಮಸ್ಯೆಗಳಿರೋರೇ. ಮಗು ಸಿಕ್ತ ನಾಗರಾಜಯ್ಯ? ಸಿಕ್ತು ಬುದ್ಧಿ, ಮಗು ತಾಯಿನೇಯ. ಬೊಚ್ಚಿಟ್ಟಿದ್ಬಿಟ್ಲು, ಬೊಚ್ಚಿಟ್ಟಿದ್ದಾದ್ಮೇಕೆ ನಾನು ಸಪೋರ್ಟ್ ಮಾಡಿದೆ. ವಿವರ ಸಾಕು. ನೀನು ಹೋದ್ಮೇಲೆ ನಿನ್ನ ಬಗ್ಗೆನೂ ನಾನು ಸ್ವಲ್ಪ ಅನುಮಾನ ಮಾಡಿದ್ದೆ. ಸಮಸ್ಯೆಗಳನ್ನ ವಿಚಾರ ಮಾಡುವಷ್ಟರಲ್ಲಿ ನಮ್ಮಕ್ಕ ಅವ್ರ ಮಗುನ ನಂಗೆ ದತ್ತು ಕೊಡಬೇಕು ಅಂತ ಭಾವನ ಜೊತೆ ಮಾತಾಡಿದ್ದಾರೆ. ಅವ್ರಿಗೆ ಆಲ್ರೆಡಿ ಒಂದು ಮಗು ಇದೆ, ಎರಡನೇ ಮಗುನ ನನಗೆ ದತ್ತು ಕೊಡಬೇಕು ಅಂತಿದ್ದಾರೆ. ಸಂತೋಷವಾಗಿ ಸ್ವೀಕರಿಸಿ. ಎಲ್ಲೋ ಕೇಳಿದ್ದು, ದತ್ತು ತಗೊಳ್ಳೋಕ್ಕಿಂತ ಮುಂಚೆ ತಾಯಿ ಮಗು ತಗೊಳ್ಳೋರ ಭವಿಷ್ಯದ ಬಗ್ಗೆ ಜ್ಯೋತಿಷ್ಯದಲ್ಲಿ ನಂಬಿಕೆ ಇರೋರು ಶಾಸ್ತ್ರ ಕೇಳ್ತಾರಂತೆ. ಈಗ ತಗೊಳ್ಳೋದು ಕೊಡೋದು ತುಂಬ ಕಷ್ಟ ಆಗ್ತಾ ಇದೆ. ಎಮೋಷ್ನಲಿ ತುಂಬ ಸಿಕ್ಕಾಕೊಂಡಿದ್ದೀವಿ, ಗೊಂದಲಗಳಿದೆ. ಅದಕ್ಕೆ ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗತ್ತಾ? ಬಂದಿದ್ದು ಒಳ್ಳೆಯದು. ಮಗು ಹುಟ್ಟಿದ ಸಮಯ, ದಿನಾಂಕ, ಸ್ಥಳ ಎಲ್ಲ ತಂದಿದ್ದೀರಾ? ಹಾಂ, ತಂದಿದ್ದೀನಿ. ಇದ್ದಾಗೆ ಹೇಳಿದ್ರೆ ಬೇಜಾರಾಗಬಾರ್ದು. ಜ್ಯೋತಿಷ್ಯದಲ್ಲಿ ಕೆಲವು ಪ್ರಶ್ನೆಗಳಿಗೆ ಸಿಗೋ ಉತ್ತರದಿಂದ ಕೆಲವುಗಳಿಂದ ಸಂತೋಷ ಸಿಗುತ್ತೆ, ಹಿಂದೆ ಕೆಲವಿಂದ ನೋವು ಸಿಗುತ್ತೆ. ಗುರುಗಳೇ, ನೋವ ನಲ್ವ? ನೋವೆ ಅಂದ್ರೆ ಮಗುಗೆ ತೊಂದರೆ ಆಗುತ್ತೆ. ಮಗು ಹೊರದೇಶದಲ್ಲಿ ಬೆಳೆಯೋ ಲಕ್ಷಣಗಳು ಕಾಣ್ತಾ ಇದೆ. ಹೌದು, ಸಿಂಗಾಪುರ್ಗೆ ಹೋಗೋ ಯೋಚನೆ ಇದೆ. ನನ್ನನ್ನು ಕೇಳಿದ್ರೆ ನೀವು ಮಗು ಈ ದೇಶದಲ್ಲಿ ಉಳಿಯೋದೇ ಒಳ್ಳೆಯದು. ಇಲ್ಲಿ ಆಚಾರ ವಿಚಾರಗಳು, ಸಂಸ್ಕಾರ ಎಲ್ಲವನ್ನು ಮೈಗೂಡಿಸ್ಕೊಂಡು ಒಳ್ಳೇದಾಗತ್ತೆ, ಇಲ್ಲಾಂದರೆ ಜೀವನ ಹಾಳಾಗುತ್ತೆ. ಇಷ್ಟೇ ಅಮ್ಮ, ನೀವು ಬೇಕಾದರೆ ಸೆಕೆಂಡ್ ಒಪಿನಿಯನ್ ತಗೋಬೋದು. ನಮ್ಮ ಗುರುಗಳ ವಿಳಾಸ ಕೂಡ ಕೊಡ್ತೀನಿ. ಅಯ್ಯಯ್ಯೋ ಬೇಡಿ ಗುರುಗಳೇ, ನಿಮ್ಮ ಮಾತು ಬೇರೆ ಅಲ್ಲ, ದೊಡ್ಡ ಗುರುಗಳ ಮಾತು ಬೇರೆ ಅಲ್ಲ. ನಾವು ಬರ್ತೀವಿ ಬಾಬಾ. ಬೇಜಾರು ಮಾಡ್ಕೋಬೇಡ ಕಣವ, ಪರಿಹಾರನೂ ಹೇಳೋರಲ್ಲ.